ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಧುರ ಕಿಚನ್. ಈ ದಿನ ನಾನು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು, ಸಣ್ಣದು ಎರಡು ಹಾಗಲಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಅದ್ರ ಬೀಜ ಮಾತ್ರ ತೆಗೆದಿದ್ದೀನಿ, ನಾನು ಒಳಗಡೆ ಇರೋದೆಲ್ಲ ಹಾಗೆ ಇದೆ. ಮತ್ತು ಒಂದು ಕ್ಯಾರೆಟು ನಾನು ಮೀಡಿಯಮ್ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆ ತೊಳೆದು ನೀಟಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೆಲ್ಲ, ಟೊಮೆಟೊ, ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದು. ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಒಂದು 4 ರಿಂದ 5 ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಗರಂ ಮಸಾಲ 1/2 ಟೀಸ್ಪೂನು, ರೆಡ್ ಚಿಲ್ಲಿ ಪೌಡರು 1/2 ಟೀಸ್ಪೂನು, ಮತ್ತು ಮಾಮೂಲಿ ನಾವು ಮನೇಲಿ ಸಾಂಬಾರ್ ಪೌಡರ್ ಹಾಕ್ತಿರಲ್ಲ ಸಾಂಬಾರ್ಗೆಲ್ಲ, ಆ ಸಾಂಬಾರ್ ಪೌಡರು 1 ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿನ 1/4 ಟೀಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡಲು ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಮೊದಲು ಒಂದು ಬಾಣಲೆ ಬಿಸಿಗಿಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಬಳಸಲ್ಲ, ಬರೀ ಎಣ್ಣೆಲ್ಲೇ ಫ್ರೈ ಮಾಡೋದು. ಎಣ್ಣೆ ಸ್ವಲ್ಪ ಕಾಯಬೇಕು. ಈಗ 1 ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ, ಮತ್ತು ಜೀರಿಗೆ ಹಾಕೋತಾ ಇದ್ದೀನಿ, ಒಂದು 1/2 ಟೇಬಲ್ಸ್ಪೂನ್ ಜೀರಿಗೆ. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ 1 ಟೇಬಲ್ಸ್ಪೂನಷ್ಟು, ಮತ್ತು 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಜಜ್ಜಿರೋ ಅಂತ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಬೇಕು, ಘಮ ಚೆನ್ನಾಗಿ ಬರುತ್ತೆ. ಮತ್ತು ಹಚ್ಚಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕಿದು. ಇದು ಫ್ರೈ ಆಗಿದ ನಂತರ ಹಾಗಲಕಾಯಿ ಎಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಬೇಕಿದೆ, 1 ನಿಮಿಷ ಫ್ರೈ ಆದರೆ ಸಾಕು. ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ಹಾಗಲಕಾಯಿ ಹಾಕ್ತಾ ಇದ್ದೀನಿ. ಈ ಹಾಗಲಕಾಯಿನ ಎಲ್ಲರೂ ಕಹಿ ಕಹಿ ಅಂತ ಯಾರು ತಿನ್ನೋದೇ ಇಲ್ಲ, ಆದರೆ ಇದು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಅಷ್ಟು ಒಳ್ಳೆಯದು. ಈ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ತಿನ್ಬೋದು, ಇದು ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಕಹಿ ಬರಲ್ಲ, ಈ ರೀತಿ ಮಾಡೋದ್ರಿಂದ ಕಹಿ ಬರಲ್ಲ, ತುಂಬಾ ರುಚಿಯಾಗಿರುತ್ತೆ, ಮಕ್ಕಳು ಸಹ ತಿಂತಾರೆ ಇದನ್ನ. ಇದೊಂದು ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ಳೋಣ. ಆಲೂಗಡ್ಡೆನ ಇದೊಂದು 5 ನಿಮಿಷ ಫ್ರೈ ಆದ್ಮೇಲೆ ಹಾಕ್ಕೊಳ್ಳೋಣ, ಯಾಕಂದ್ರೆ ಮೊದಲೇ ಹಾಕೊಂಡ್ರೆ ಆಲೂಗಡ್ಡೆ ತುಂಬಾ ಬೆಂದ್ಬಿಡುತ್ತೆ. ಅದಕ್ಕೆ ಇದು ಸ್ವಲ್ಪ ಗಟ್ಟಿ ಇದೆ ಅಲ್ಲ, ಫಸ್ಟ್ ಇದು ಬೆಂದ್ಬಿಡ್ಲಿ. ಒಂದು 2-3 ಮಿನಿಟ್ಸ್ ಮುಚ್ಚಿಡೋಣ. ಇದು ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈ ಹಂತದಲ್ಲಿ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಇನ್ನೂ ಬೇಕು ಅಂದರೆ ಹಾಕೋಬೋದು, ಅವ್ರ ರುಚಿಗೆ ಅನುಸಾರವಾಗಿ ಬೇಕಾದ್ರೆ ಹಾಕೋಬೋದು. ಬೇರೆ ತರಕಾರಿ ಸಹ ಆ್ಯಡ್ ಮಾಡ್ಕೋಬೋದು ಈ ಪಲ್ಯದ ಜೊತೆ. ನಾನು ಬರೀ ಇಷ್ಟು ತರಕಾರಿ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಫ್ರೈ ಆಗಬೇಕು. ಇದು ನಾನ್ ಸ್ಟಿಕ್ ತವಾ ಆದ್ರಿಂದ ಇದಕ್ಕೆ ಎಣ್ಣೆ ಏನು ಅಷ್ಟೊಂದು ಬೇಕಾಗಿಲ್ಲ, ಇಷ್ಟೇ ಎಣ್ಣೆಯಲ್ಲೇ ಹದವಾಗಿ ಬೇಯುತ್ತೆ. ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿ ಮುಚ್ಚಿಟ್ಬಿಡೋಣ. ನೋಡಿ, ಸ್ವಲ್ಪ ಬೆಂದಿದೆ. ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಟೊಮೆಟೊ ಹಾಕ್ಬಿಟ್ರೆ ಈ ಆಲೂಗಡ್ಡೆ
ಆವಿಲ್ಕಾಯಿ ಎಲ್ಲ ಬೇಯೋದಿಲ್ಲ, ಅದಕ್ಕೆ ಈ ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಟೊಮೆಟೊ ಹಾಕೋಬೇಕು. ಒಂದು 1/4 ಟೀಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ರುಚಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ಲೇಮ್ ಹೈ ಮಾಡ್ಕೊಳ್ಳೋಣ. ನೋಡಿ ಈಗ ಸ್ವಲ್ಪ ಸ್ಮೂತ್ ಆಗಿದೆ. ಈ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಇದು ಕೊನೆಯಲ್ಲೇ ಹಾಕೋಬೇಕು, ಫಸ್ಟೇ ಹಾಕೊಂಡ್ರೆ ಫುಲ್ ಕರ್ಗೋಗ್ಬಿಡುತ್ತೆ. ಸ್ವಲ್ಪ ಫ್ರೈ ಆಗಿದ ತಕ್ಷಣ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ಈಗ ಅಚ್ಚಾರ್ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ ಇಷ್ಟನ್ನು ಹಾಕ್ತಾ ಇದ್ದೀನಿ. ಖಾರಕ್ಕೆ ಇನ್ನೂ ಸ್ವಲ್ಪ ಅಚ್ಚಾರ್ ಪುಡಿನ ಬಳಸ್ಬೋದು. ಸ್ವಲ್ಪ ಮೀಡಿಯಂ ಖಾರ ಇಲ್ಲಿ ಅಂದರೆ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಹಾಗೆ ಪುಡಿ ಮಾಡಿಟ್ಕೊಂಡಿರೋಂಥ ಬೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಇದನ್ನು ಮುಚ್ಚಿಡ್ಬೇಕು. ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಟ್ಟರೆ ರೆಡಿ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಗಲೇ ಸ್ವಲ್ಪ ಹಾಕಿದ್ದೀನಿ, ಈಗ ಒಂದು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಆಲೂಗಡ್ಡೆ ಎಲ್ಲ ಬೆಂದಿದೆ, ಬೆಂದ್ರೆ ಸಾಕು. ನೀವು ಹಾವಿಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಇನ್ನೂ ಸಣ್ಣದಾಗಿ ಹಚ್ಚಬೇಕಾದ್ರೂ ಹಚ್ಕೋಬೋದು. ನಾನು ಇದು ಸೈಡ್ ಡಿಶ್ ಆಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ದಪ್ಪನಾಗೆ ಹಚ್ಕೊಂಡಿದ್ದೀನಿ. ಇನ್ನೂ ಸಣ್ಣದಾಗಿ ಹಚ್ಕೊಂಡ್ರೆ ಚಪಾತಿ ಜೊತೆನೂ ತಿನ್ಬೋದು. ಇದನ್ನ ಈಗ ಒಂದು 2-3 ಮಿನಿಟ್ಸ್ ಮುಚ್ಚಿಟ್ರೆ ರೆಡಿ ಆಗುತ್ತೆ. ಪೂರ್ತಿಯಾಗಿ ಬೆಂದಿದೆ ನೋಡಿ. ಹಾಗಲಕಾಯಿ ಮಾಡಿದ್ರೆ ಕಟ್ಟಾಗಬೇಕು, ಬೆಂದಿದೆ. ತುಂಬ ಬೆಂದ್ಬಿಟ್ರೆ ಚೆನ್ನಾಗಿರಲ್ಲ. ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಪೌಷ್ಟಿಕವಾದ ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಈ ಪಲ್ಯನ ಒನ್ ಟೈಮ್ ಆದರೂ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.